ಸ್ವಲ್ಪ ಕೇಳು ಸಾಕು. ಡಾಕ್ಟರ್ ಮಮತಾ, ಡಾಕ್ಟರ್ ಹರೀಶ್ನ ನೋಡಿದ್ರಾ? ನೀವು ಈ ಪ್ರಶ್ನೆ ಕೇಳೇ ಕೇಳ್ತೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆಪರೇಷನ್ ಮಾಡ್ತಾ ಮಾಡ್ತಾ ನನ್ನ ನಂದಿನಿ ಅಂತಿದ್ರು. ಮಮತನು ಪ್ರಭನ್ನು ನಂದಿನಿ ನಂದಿನಿ ಅಂತಿದ್ರು. ಕೈ ನಡುಕ್ತಾ ಇತ್ತು, ಬಾಯಿ ತೊದಲ್ತಾ ಇತ್ತು, ಮೈ ಬೆವರ್ತಾ ಇತ್ತು. ಆಪರೇಷನ್ ಮಾಡ್ಬೇಕಾಗಿತ್ತು, ಆದ್ರೆ ಹಾಗೇ ಹೊರಟೋದ್ರು. ನಿಮ್ ಮದುವೆ ಆದಾಗಿಂದ ಈ ಆಸ್ಪತ್ರೆಗೆ ಸರಿಯಾಗಿ ಬರ್ತಾ ಇಲ್ಲ ನಮ್ ಸರ್ಜನ್. ನಮಸ್ಕಾರ ಅಮ್ಮ, ನಾನು ನಂದಿನಿ ಅಂತ, ಡಾಕ್ಟರ್ ಹರೀಶ್ ಅವರ ಸ್ಟೂಡೆಂಟ್. ಅವ್ರನ್ನ ಸ್ವಲ್ಪ ನೋಡ್ಬೇಕು. ನನಗೆ ಗೊತ್ತಮ್ಮ, ಬಾಮ್ಮ ಅವಳಿಗೆ, ಒಳಗ್ ಬಾಮ್ಮ. ನಂದಿನಿ, ನನ್ನ ಮಗನ ವಿಚಾರಿಸ್ಕೊಂಡು ಈ ಮನೆಗೆ ಬಂದ ಹೆಣ್ಣು ನೀನೇ ಮೊದಲು. ಈ ಚೀಚೆಗೆ ಹರೀಶ್ ನಡವಳಿಕೆ ನೋಡಿದ್ರೆ ನೀನೇ ಕೊನೆ ಅಂತ ಕಾಣುತ್ತೆ. ರುಕು ರುಕು, ಬೆಳಕು ಕಣ್ಣು ಚುಚ್ಚುತ್ತೆ, ಲೈಟ್ ಆಡ್ಸಮ್ಮ. ಬೆಳಕಿರೋವಾಗಿಲೇ ಕತ್ತಲಿನ ಮಧ್ಯೆ ಇದ್ರೆ ಮನಸ್ಸಿಗೆ ತುಂಬಾ ಹಿತ ಅನ್ಸಿತ್ತ ಡಾಕ್ಟರ್? ಅರೆ ನಂದಿನಿ, ಪ್ಲೀಸ್ ಕಮ್ ಕಮ್ ಪ್ಲೀಸ್ ಕಮ್ ಪ್ಲೀಸ್ ಕಮ್. ದಯವಿಟ್ಟು ಹಾಗೆ ಮಲ್ಕೊಳ್ಳಿ, ಆಯಾಸ ಮಾಡ್ಕೋಬೇಡಿ ಡಾಕ್ಟರ್. ನೋಡೋ, ಆಯಾಸ ಆಗುವಂತದ್ದು ಏನಾಗಿದೆ ನನಗೆ? ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್ ಮಿಸಸ್ ನಂದಿನಿ ಬಾಲ್ಚಂದರ್. ನಾನು ಬೆಳಕು ಬೇಡ ಅಂತಿದ್ದು ನೊಂದು ಹೃದಯಕ್ಕೆ ಕತ್ತಲೆ ಸ್ವಲ್ಪ ತಂಬ್ಕೊಡುತ್ತೆ ಅಂತ. ಅಚ್ಚರಿ, ನೀವ್ಯಾಕೆ ರಜಾ ಹಾಕಿ ಆಸ್ಪತ್ರೆಗೆ ಬರ್ತಾ ಇಲ್ವಂತೆ ಡಾಕ್ಟರ್? ಲೈಫ್ನಲ್ಲಿ ಏನೇ ಹೆಚ್ಚು ಕಮ್ಮಿ ಆದರೂ ಸೀರಿಯಸ್ ಆಗಿ ತಗೋಬಾರದು. ಲೈಫ್ ಇಸ್ ಅ ಚಾಲೆಂಜ್ ಪೀಟರ್. ಯು ಆರ್ ರೈಟ್, ಡೋಂಟ್ ವರಿ, ನಾಳೆಯಿಂದಾನೇ ನಾನು ಡ್ಯೂಟಿಗೆ ಹಾಜರ್. ಒಂದು ನಿಮಿಷ. ಪ್ರೆಸೆಂಟ್ ಮಾಡಕ್ಕಾಗ್ಲಿಲ್ಲ, ನನ್ನ ನೆನಪಾಗಿ ಇದು ನಿಮ್ಮ ಹತ್ರ ಇರಲಿ. ನಿಮ್ಮ ನೆನಪಾಗಿ ನಂದಿನಿಗೆ ಬೇರೆ ಯಾವ ಒಂದು ವಸ್ತು ಬೇಕಾಗಿಲ್ಲ ಡಾಕ್ಟರ್. ಐ ಫೀಲ್ ಆನರ್ಡ್. ಆದರೂ ಇದು ನಿಮ್ಮ ಹತ್ರ ಇರಬೇಕು ಅಂತ ನನ್ನ ಅಪೇಕ್ಷೆ. ಪ್ಲೀಸ್. ಥ್ಯಾಂಕ್ ಯು. ಬಾಲು, ಚೆನ್ನಾಗಿದೆ ನೋಡಿ, ಎಂತ ಬ್ಯೂಟಿಫುಲ್ ಪ್ರೆಸೆಂಟೇಷನ್ ಅಲ್ಲ. ಇಷ್ಟೊಂದು ಕಾಸ್ಟ್ಲಿ ಪ್ರೆಸೆಂಟೇಷನ್ ಯಾವ ದಾನಶೂರಕರಣ ಕೊಟ್ಟ ಅಂತ ಕೇಳಬಹುದಾ? ಯಾರು ಕೊಟ್ಟಿರಬಹುದು ನೀವೇ ಹೇಳಿ. ಅವರು ನನಗೂ ಫ್ರೆಂಡ್, ನಿಮಗೂ ಫ್ರೆಂಡ್. ನೋಡು, ನಾನೊಬ್ಬ ಇಂಜಿನಿಯರ್, ನನಗೆ ನೂರಾರು ಜನ ಫ್ರೆಂಡ್ಸ್ ಇದ್ದಾರೆ. ನೀನು ಅಂದ್ರೆ ದೊಡ್ಡ ಡಾಕ್ಟರ್, ನಿನಗೆ ಸಾವಿರಾರು ಜನ ಫ್ರೆಂಡ್ಸ್ ಇರ್ತಾರೆ. ಬಾಲು, ನನ್ನ ಬಾಲು, ಬಾಲ್ಯದ ಗೆಳೆಯ ಸರಸ ರಸಿಕ, ಎಲ್ಲಕ್ಕಿಂತ ಹೆಚ್ಚಾಗಿ ಸಿವಿಲೈಸ್ ಪರ್ಸನ್ ಅಂತ ನಾನು ನಂಬಿದ್ದೆ. ಯು
ನಿಜವಾಗಿ ನನ್ ಪಾಲನ ಹೀಗೆ ಹೇಳ್ತಿರೋದು? ಒಬ್ಬ ನಾಗರಿಕನ ಬಾಯಿಂದ ಬರೋ ಮಾತಾ ಇದು? ಕೈ ಹಿಡಿದ ಗಂಡ ಸಂಜೆ 5 ಗಂಟೆಯಿಂದ ತನ್ನ ಹೆಂಡತಿಗೋಸ್ಕರ ಮನೇಲಿ ಕಾಯ್ತಾ ಇರ್ತಾನೆ. ಅವನ ಮನಸ್ಸು ನೋಯಿಸಬಾರ್ದು ಅನ್ನೋ ಪರಿಜ್ಞಾನ ಇಲ್ಲದೆ ಎಲ್ಲೆಲ್ಲ ಸುತ್ತಾಡ್ಕೊಂಡು ಯಾವನೋ ಕೊಟ್ಟಂತ ದೊಡ್ಡ ಗಿಫ್ಟ್ ಇಟ್ಕೊಂಡು ರಾತ್ರಿ 10 ಗಂಟೆಗೆ ಮನೆಗೆ ಬರ್ತೀಯಲ್ಲ ನೀನು. ನೀನೊಬ್ಳು ಸಿವಿಲೈಸ್ಡ್? ಐ ಆಮ್ ಸಾರಿ ಬಾಲು, ನನಗೆ ನಿಮ್ಮಲ್ಲಿ ಪ್ರೀತಿ ಇಲ್ಲ ಅಂತ ತಿಳ್ಕೊಬೇಡಿ. ಡ್ಯೂಟಿ ಮುಗಿದ ತಕ್ಷಣ ಯಾವಾಗ ಮನೆ ಸೇರ್ತೀನೋ ನಿಮ್ಮನ್ನು ನೋಡ್ತೀನೋ ಅಂತ ಅನಿಸ್ತಿರುತ್ತೆ ನನ್ನ ಮನಸ್ಸು. ಇವತ್ತು ಡಾಕ್ಟರ್ ಹರೀಶ್ಗೆ ಹುಷಾರಿಲ್ಲ ಅಂತ ಗೊತ್ತಾಯ್ತು, 10 ದಿವಸದಿಂದ ಡ್ಯೂಟಿಗೆ ಬಂದಿರಲಿಲ್ಲ. ಅವ್ರು ನಿಮಗೂ ಆಪ್ತರು ನನಗೂ ಆಪ್ತರು, ಅದಕ್ಕೆ ಅವ್ರನ್ನ ನೋಡಕ್ಕೆ ಹೋಗಿದ್ದೆ. ಅವರು ಹಾರೈಸಿಕೊಟ್ಟಿದ್ದು ಈ ಪ್ರೆಸೆಂಟೇಷನ್. ನೀವು ಅವರಿಗೆ ಎಂಥ ಬಿರುದು ಕೊಟ್ಬಿಟ್ರಿ. ನಿನ್ನ ಎಕ್ಸ್ಪ್ಲನೇಷನ್ ನನಗೆ ಬೇಕಾಗಿಲ್ಲ. ನಿನ್ನಂತ ಬೇಜವಾಬ್ದಾರಿ ಬೀದಿ ನಾಯಿಗಳಿಗೆ ಗಂಡ ಹಾಕ್ಬೇಕು, ಮನೆ ಹಾಕ್ಬೇಕು. ಯಾವನಪ್ಪ ಇವನು? ಅದೇನ್ ಕರ್ಮ ಮಾಡಿದ್ನಪ್ಪ? ಅಯ್ಯಪ್ಪ, ಎಲ್ಲೇವ್ರ ಕೊಟ್ಟೋರ? ನೀ ಯಾವ ಬಂದ್ಯೋ? ಗುರುಗಳು, ನೀವು ಇಲ್ಲಿ? ನೀನಿಲ್ಲಿ ಯಾಕೆ? ಕಾಲೇ ಕತ್ತರಿಸ್ಬಿಟ್ಟಿದ್ದಾರೆ. ಯಾಕೆ? ಎಲ್ಲ ನಿಮ್ಮ ಔಷಧಿ ಪ್ರಭಾವ. ಅಯ್ಯೋ ಮುಂದೆ ಇದೆ, ನಾನ್ ಕೊಟ್ಟಿದ್ದು ಕೈಗಲ್ವೇನೋ ಕಾಲಿಗೆ ಹಾಕ್ ಬಂತು. ಹಾಗಾದ್ರೆ ಸದ್ಯದಲ್ಲೇ ಕೈಯೂ ಹೋಗುತ್ತಾ? ಲೋಳ ರಸ ಜಾಸ್ತಿ ಆಗ್ಬಿಡ್ತು, ಹೆದರ್ಕೋಬೇಡ. ನಾನು ಹುಷಾರ ಬಂದ ತಕ್ಷಣ ಪಾಪಾಸ್ ಕತ್ತಾಳೆ ತಂದು ಪಾದರಸದಲ್ಲಿ ಅರೆದು ಪಟ್ಟಾಕಿ ಕಟ್ಟಿದ್ರೆ ಕಟ್ಟಾಗಿರೋ ಕಾಲು ನೆಟ್ಟಗಾಗ್ಬಿಡ್ಬೇಕಮ್ಮ, ಹೆದರ್ಕೋಬೇಡ. ಏನ್ ಗೌರಿ ಇದು, ಇಷ್ಟೊತ್ತಾದ್ರೂ ಒಬ್ರು ಪತ್ತೆನೆ ಇಲ್ಲ? ಅಮ್ಮ ಗೌರಿ, ಎಷ್ಟೊತ್ತಾಯ್ತು ಬಂದು? ಸಾಕಪ್ಪ ಸಾಕು, ಬೆಳಿಗ್ಗೆ 11 ಗಂಟೆಯಿಂದ ಇಲ್ಲಿ ಇಬ್ರು ಕಾಯ್ತಾ ಕೂತಿದೀವಿ. ಹೆಂಡತಿನೂ ಪತ್ತೆ ಇಲ್ಲ, ಗಂಡನೂ ಪತ್ತೆ ಇಲ್ಲ. ಈ ಗಂಡ ಹೆಂಡತಿ ಸಮಾಚಾರ ಎಲ್ಲ ಹೇಳ್ತೀನಿ, ಮೊದ್ಲೊಳಗ್ ಬಾ. ಅಮ್ಮ, ನಿನ್ ಸೊಸೆಗೆ ಓವರ್ ಟೈಮ್ ಡ್ಯೂಟಿ, ಅವಳು ಮನೆಗೆ ಬರೋದು ಬೆಳಿಗ್ಗೆ 3 ಗಂಟೆ ಆದ್ರೂ ಆಗ್ಬಹುದು, 7 ಗಂಟೆ ಆದ್ರೂ ಆಗ್ಬಹುದು. ಏನೋ ನನ್ ಸೊಸೆ ಕರ್ತವ್ಯನ ಮೆಚ್ಚಿ ಆ ದೇವ್ರು ಒಂದ್ ಮೊಮ್ಮಗನ್ ಕೊಟ್ಬಿಟ್ರೆ ನನಗೆ ಇನ್ನೇನು ಬೇಕಾಗಿಲ್ಲ. ದೇವ್ರು ಕೊಡ್ತಾನೆ. ನೋಡಮ್ಮ, ನಿನ್ ಕೈ ಅಡಿಗೆ ಊಟ ಮಾಡಿ ತುಂಬಾ ದಿವಸ ಆಯ್ತು, ಏನಾದ್ರೂ ಒಳ್ಳೆ ಅಡಿಗೆ ಮಾಡಕಮ್ಮ. ಅದ್ಯಾಕೆ ಕವರ್ ಮಾಡ್ಬೇಕು? ಅಪರೂಪಕ್ ಬಂದಿದ್ದಾರೆ, ನಾನೇ ಮಾಡ್ತೀನಿ. ಗೌರಿ ಚೆನ್ನಾಗಿದ್ಯಾ? ಯಾವಾಗ ಬಂದ್ರಿ? ಬಹಳ ಹೊತ್ತಾಯ್ತು, ಬನ್ನಿ ಬಾ ಗೌರಿ. ನಂದಿನಿ, ನಿನ್ನ ಕಾಗದ ಸಿಕ್ಕಿದ ತಕ್ಷಣ ಗೌರಿನ ಕರ್ಕೊಂಡ್ ಬಂದಿದ್ದೀನಿ. ಇವಳು ನಮ್ ದೂರದ ಸಂಬಂಧ. ಯಾಕೋ ಆ ದೇವ್ರಿ ಇವಳು ಗಂಡನ ಬೇಗ ಕರೆಸ್ಕೊಂಡ್ಬಿಟ್ಟ. ಅದು ಅಲ್ದೆ ನಮ್ ಎಸ್ಟೇಟ್ ಜನ ಸರಿ ಇಲ್ಲ, ನಿನ್ನ ಮನೆನೇ ಸರಿ ಅಂತ ಕರ್ಕೊಂಡ್ ಬಂದು ನಿನ್ನ ಮಡ್ಲಿಗೆ ಹಾಕಿದೀನಿ. 2 ಹೊತ್ತು ಊಟ ಹಾಕ್ಬಿಡು, ಅಕಸ್ಮಾತ್ ತಿಳಿದೆ ಏನಾದ್ರೂ ತಪ್ಪು ಮಾಡ್ಬಿಟ್ರೆ ಮುಂದೆ ಅಂತ ಮಾತ್ರ ಬೈಬೇಡಮ್ಮ. ಅತ್ತೆ, ನಾನು ಒಂದು ಹೆಣ್ಣು, ಗೌರಿನ ನಾನು ಮನೆಯಾಳ ತರ ನೋಡ್ಕೊಳಲ್ಲ, ನಾನು ಒಡ ಹುಟ್ಟಿದ ಅಕ್ಕನ ತರ ನೋಡ್ಕೋತೀನಿ. ಗೌರಿ ಇಲ್ಬಾಮ್ಮ. ಗೌರಿ ಇಲ್ ನೋಡು, ನಮ್ ನಂದಿನಿ ಮನ್ಸ್ ನೋಯ್ದ ಹಾಗೆ ನಡ್ಕೊಂಡು ಒಳ್ಳೆಯವಳು ಅನಿಸ್ಕೊಳ್ಳೋದು ನಿನಗ್ ಸೇರಿದ್ದು. ಸೀತತ್ತೆ, ಹೆತ್ತ ತಾಯಿಗಿಂತ ಹೆಚ್ಚಾಗಿ ನನಗೊಂದು ದಾರಿ ತೋರಿಸಿವ್ರಿ. ನಮ್ಮ ಬಾಳನನ್ನ ಹೆತ್ತಿ ನನಗೆ ಯಜಮಾನಿ ಮಾತ್ರ ಅಲ್ಲ, ಮನೆ ದೇವರ ತರ ನೋಡ್ಕೋತೀನಿ. ನೋಡ್ ಗೌರಿ, ನನ್ನ ಮನೆ ದೇವರು ಮಾಡ್ಕೊಂಡು ನೀನು ಪೂಜೆ ಮಾಡೋದು ಬೇಡ, ನಿನ್ನ ಜವಾನಿ ಮಾಡ್ಕೊಂಡು ನಾನು ಯಜಮಾನಿ ಆಗೋದು ಬೇಡ. ಈ ಮನೇನ ನಿನ್ ಮನೆ ಅಂತ ತಿಳ್ಕೊ ಬಾ ಗೌರಿ. ಗೌರಿ ಇನ್ಮೇಲೆ ಇದೇ ನಿನ್ ರೂಮ್. ಈ ಸೋಪು ಸೀಕೆಕಾಯಿ ಹಾಕಿ ತಲೆಯೆಲ್ಲ ಚೆನ್ನ ತೊಳ್ಕೊ, ತಗೋ. ನಂದಿನಿ ನಿಮ್ಗೆ ವಿಷಯ ಗೊತ್ತಾ? ಏನ್ ವಿಷಯ? ಡಾಕ್ಟರ್ ಹರೀಶ್ ಅವ್ರ ಮನೇಲಿ ಗ್ಯಾಸ್ ಸಿಲಿಂಡರ್ ಸಿಡಿದ್ಬಿಟ್ಟು ಅವ್ರ ತಾಯಿ ಮೈ ಕೈಯೆಲ್ಲ ತುಂಬಾ ಸುಟ್ಕೊಂಡ್ಬಿಟ್ಟಿದ್ದಾರೆ. ಈಗ ಎಲ್ಲಿದ್ದಾರೆ? ಸರ್ಜಿಕಲ್ ವಾರ್ಡ್ ಅಲ್ಲಿ.
ನಾವು ಯಾರನ್ನ ತುಂಬಾ ಪ್ರೀತಿಸ್ತೀವೋ ಅವ್ರ ಮೂಲಕನೇ ನೋವು ಬರೋದು ಹೆಚ್ಚು ಅಲ್ಲ ಡಾಕ್ಟರ್? ಎಸ್ ನಂದಿನಿ, ನಿಮ್ಮ ಹರೀಶ್ ಪಾಲ್ಗೆ ಅದು 100ಕ್ಕೆ 100ರಷ್ಟು ನಿಜ ಆಗೋಯ್ತು. ನನಗೋಸ್ಕರನೇ ಹಗಲು ರಾತ್ರಿ ಬಿಡಿತಾ ಇದ್ದ ಒಂದೇ ಒಂದು ಜೀವ ನನ್ನ ತಾಯಿ. ಅವರು ನನ್ನ ಪಾಲಿಗೆ ಇಲ್ಲವಾಗಿ ಹೋದರು. ನಾನೇನ್ ಮಾಡ್ಲಿ, ಯಾರಿಗೋಸ್ಕರ ಬದುಕ್ಲಿ? ಡಾಕ್ಟರ್, ನಿಮ್ಮ ಮೇದೆಯಲ್ಲಿ ತುಂಬಿರೋ ನೋವನ್ನ ಹಂಚ್ಕೊಳ್ಳೋಕೆ ನನಗೆ ಯೋಗ್ಯತೆ ಇಲ್ಲ. ಆ ದುಃಖ ತಡ್ಕೊಳ್ಳೋ ಶಕ್ತಿನ ಆ ದೇವರೇ ನಿಮ್ಗೆ ಕೊಡಬೇಕು. ಪ್ಲೀಸ್ ಡಾಕ್ಟರ್, ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ ಡಾಕ್ಟರ್, ಪ್ಲೀಸ್ ಡಾಕ್ಟರ್. ಓ ಮೈ ಗಾಡ್, ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್, ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ ಡಾಕ್ಟರ್. ಇನ್ನೇನ್ ಮಾಡೋದು, ಬೇವರ್ಸಿಗಳ ತರ ಹೇಳೋರಿಲ್ಲ ಕೇಳೋರಿಲ್ಲ ಮನೆಯಲ್ಲಿ, ಕಾಯ್ತಾ ಇದ್ದೀನಿ. ಡಾಕ್ಟರ್, ಹರೀಶ್ ತಾಯಿ ಆಸ್ಪತ್ರೆಯಲ್ಲಿ ಹೋಗ್ಬಿಟ್ರು, ಅದಕ್ಕೆ ಲೇಟ್ ಆಯ್ತು. ಒಂದಿವಸ ಆಕ್ಸಿಡೆಂಟ್, ಒಂದಿವಸ ಮರ್ಡರ್, ಒಂದಿವಸ ನ್ಯಾಚುರಲ್ ಡೆತ್, ಹೀಗೆ ಏನಾದ್ರೂ ನಡೆದೇ ಇರುತ್ತೆ ನಿಮ್ಮ ಆಸ್ಪತ್ರೆಯಲ್ಲಿ. ಬಾಲು, ಸತ್ತು ಹೋಗಿದ್ದು ಇನ್ಯಾರು ಅಲ್ಲ, ನಿಮ್ ಫ್ರೆಂಡ್ ಹರೀಶ್ ತಾಯಿ. ಹರೀಶನ್ ತಾಯಿಗೆ ವಯಸ್ಸಾಗಿತ್ತು, ಸತ್ರು ತಾಯಿಯವ್ರನ್ನ ಹಿಡ್ಕೊಳಕಾಗತ್ತಾ? ಆವತ್ತು ಮದುವೆಯಲ್ಲಿ ಡಾಕ್ಟರ್ ಹರೀಶ್ನ ತೋರಿಸಿ ಇವನ್ ಜೊತೆ ಸ್ನೇಹ ಬಂಧನ, ನಿನ್ ಜೊತೆ ಪ್ರೇಮ ಬಂಧನ ಅಂದ್ರಲ್ಲ, ಇದೇನಾ ಸ್ನೇಹ ಬಂಧನಕ್ಕೆ ನೀವು ಕೊಡ್ತಿರೋ ಬೆಲೆ? ಇದೇನಾ ಸ್ನೇಹಿತನ ದುಃಖ ಸಂಕಟದಲ್ಲಿ ನೀವು ಭಾಗಿಯಾಗ್ತಿರೋ ರೀತಿ? ನೋ, ಐ ನೆವರ್ ಎಕ್ಸ್ಪೆಕ್ಟೆಡ್ ದಿಸ್ ಬಾಲು. ಈ ಕ್ಷಣಕ್ಕೆ ನನ್ ಕಣ್ಣು ನನ್ ಕಿವಿ ನನಗೆ ನಂಬೋಕಾಗ್ತಾ ಇಲ್ಲ. ನನಗೂ ಅಷ್ಟೇ, ನಾನು ಹಂಬಲಿಸಿ ಹಂಬಲಿಸಿ ಮದುವೆ ಆದ ನನ್ನಂದು ನೀನೆ ಅಂತ ನಂಬಕೆ ಆಗ್ತಾ ಇಲ್ಲ. ನಾವಿಬ್ರು ಗಂಡ ಹೆಂಡತಿ ಅಂತ ಅನ್ನಿಸ್ತಾನೆ ಇಲ್ಲ. ನಂದಿನಿ, ಇನ್ನು ನೀನು ದೊಡ್ಡ ಡಾಕ್ಟರ್ ಆಗೋದನ್ನ ಮರ್ತ್ಬಿಡು. ನಿನ್ ಗಂಡನ್ ಸುಖಕ್ಕೋಸ್ಕರ ನಿನ್ನ ಆಸೆ ಆಕಾಂಕ್ಷೆಗಳನ್ನ ತ್ಯಾಗ ಮಾಡು, ಇಲ್ಲಾಂದ್ರೆ
ನಿನಗೆ ಸಂಸಾರದ ಸುಖ, ಸಂತೋಷ, ನೆಮ್ಮದಿ ಯಾವತ್ತಿಗೂ ಸಿಗೋಲ್ಲ. ಹೆಣ್ಣು ಎಲ್ಲ ತ್ಯಾಗಕ್ಕೂ ಸಿದ್ಧವಾಗಿರ್ಬೇಕು, ಎಲ್ಲ ತ್ಯಾಗಕ್ಕೂ ಸಿದ್ಧವಾಗಿರ್ಬೇಕು. ಏನೇನೋ ಕನಸು, ಏನೇನೋ ಆಸೆ. ನಾನು ಡಾಕ್ಟರ್ ಆದೆ, ಎಲ್ಲ ಹುಚ್ಚು, ಬರೀ ಭ್ರಮೆ. ದಯವಿಟ್ಟು ಕ್ಷಮಿಸಿ ಬಾಲು. ಗಂಡ ಇಷ್ಟಪಟ್ಟಾಗೆಲ್ಲ ಹತ್ರನೇ ಇರಬೇಕು, ಅವನ್ ಕಣ್ಣು ಸನ್ನೆಗೆ ಕಿಲಕಿಲ ಅಂತ ನಗಬೇಕು, ಅವನ್ ಕೀ ಕೊಟ್ಟಾಗೆ ಕುಣಿಬೇಕು, ಅವನ್ ಇಷ್ಟಪಡುವಂತ ಮಗುನ ಅವನ್ಗೆ ಎತ್ಕೊಡ್ಬೇಕು. ಸಮಾಜದ ದೃಷ್ಟಿಯಲ್ಲಿ ಇದಿಷ್ಟಿಕೇನೆ ಸೀಮಿತವಾಗಿರೋ ಯಂತ್ರ ಹೆಣ್ಣು ಅನ್ನೋದನ್ನ ನಾನ್ ಮರ್ತ್ಬಿಟ್ಟಿದ್ದೆ. ಅದೆಷ್ಟೇ ಕಷ್ಟ ಆದ್ರೂ ಇವತ್ತಿನಿಂದ ನಾನು ನೈಟ್ ಡ್ಯೂಟಿ ಮಾಡೋಲ್ಲ. ನೀವು ಆಫೀಸ್ನಿಂದ ಬರೋಕ್ ಮುಂಚೆನೆ ನಾನ್ ಮನೇಲಿ ಇರ್ತೀನಿ. ನಂದಿನಿ, ಸಮಥಿಂಗ್ ರಾಂಗ್? ನೋ ಡಾಕ್ಟರ್, ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್. ಇಂಪಾಸಿಬಲ್, ನೀವು ನನ್ನ ಹತ್ರ ಸುಳ್ಳು ಹೇಳ್ತಾ ಇದ್ದೀರಾ. ನಾನು ನಿಮ್ಮನ್ನ ಗಮನಿಸ್ತಾನೆ ಇದ್ದೀನಿ, ನಿಮ್ಮ ಮನಸ್ಸಿನಲ್ಲಿ ಏನೋ ನೋವಿಟ್ಕೊಂಡು ಸಂಕಟ ಪಡ್ತಾ ಇದ್ದೀರಾ. ಅದನ್ನ ಇನ್ನೊಬ್ಬರ ಹತ್ರ ಹೇಳ್ಕೊಂಡ್ರೆ ನಿಮ್ಮ ಮನಸ್ಸು ಹಗುರ ಆಗುತ್ತೆ. ಅದೇನು ಹೇಳಿ ಪ್ಲೀಸ್. ನಂದಿನಿ, ಐ ರಿಕ್ವೆಸ್ಟ್ ಯು, ಪ್ಲೀಸ್ ಟೆಲ್ ಮೀ, ಹೇಳಿ. ಡಾಕ್ಟರ್, ಯಾಕೋ ಇತ್ತೀಚೆಗೆ ನನಗೂ ಬಲಗೂ ಸರಿಯಿಲ್ಲ, ದಿನಾ ಜಗಳ, ನಮ್ಮಿಬ್ರಿಗೂ ಅಂಡರ್ಸ್ಟ್ಯಾಂಡಿಂಗೇ ಇಲ್ಲ. ನಾನು ಆಸ್ಪತ್ರೆಯಲ್ಲಿ ಕೆಲಸ ಮಾಡೋದು ಅವ್ರಿಗಿಷ್ಟ ಇಲ್ಲ, ಆಸ್ಪತ್ರೆಯನ್ನು ಬಿಡೋದು ನನಗಿಷ್ಟ ಇಲ್ಲ. ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಿಮ್ಮಿಬ್ಬರನ್ನ ನೋಡಿ ನಾನು ಎಷ್ಟೊಂದು ಸಂತೋಷ ಪಟ್ಟಿದ್ದೆ, ಮೇಟ್ ಫಾರ್ ಈಚ್ ಅದರ್ ಅಂತ ಆನಂದ ಪಟ್ಟಿದ್ದೆ. ಗಂಡ ಹೆಂಡತಿರು ಅಂದ್ರೆ ನಿಮ್ಮ ಹಾಗಿರ್ಬೇಕು ಅಂತ ಎಲ್ಲರೂ ಮುಂದೆನೂ ಹೇಳ್ಕೊಂಡಿದ್ದೆ. ಬಟ್ ಇಟ್ ಈಸ್ ವೆರಿ ಅನ್ಫಾರ್ಚುನೇಟ್ ನಂದಿನಿ. ಬಾಲುನು ಬಹಳ ಒಳ್ಳೆ ಮನುಷ್ಯ, ಅವನ ಸ್ವಭಾವ ನಿಮ್ಗಿಂತ ನನಗೆ ಚೆನ್ನಾಗಿತ್ತು. ನೋಡಿ, ಸಂಸಾರ ಅಂದಮೇಲೆ ಈ ರೀತಿ ಜಗಳ, ಮನಸ್ತಾಪ ಎಲ್ಲ ಇದ್ದೇ ಇರುತ್ತೆ. ಅದಕ್ಕೆಲ್ಲ ನೀವು ಬೇಜಾರು ಮಾಡ್ಕೊಳ್ದೆ ನೀವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಇನ್ಮೇಲಾದ್ರೂ ನೀವ್ ಯಾವಾಗ್ಲೂ ನಗ್ತಾ ಇರೋದನ್ನ ನೋಡೋದಕ್ಕೆ ನಾ ಆಸೆ ಪಡ್ತೀನಿ. ಐ ಹೋಪ್ ಯು ಡೋಂಟ್ ಡಿಸಪಾಯಿಂಟ್ ಮಿ. ಚೀರ್ ಅಪ್. ಕೊಟ್ಟೋರೋ ಕಾಲ್ ಹುಷಾರು, ಬಿಡುಗಡೆ ಆದ ಹಾಗ ಆಯ್ತು. ಕೊಡಮ್ಮ ಇಲ್ಲಿ, ನೀನೇನು ಅವಳ ಕೇಳಿ ಕೊಟ್ಬಿಟ್ಟು ಬ್ಯಾಗ್ನ ಬರ್ತೀನಿ. ನಮಸ್ಕಾರ. ಸದ್ಯ ಬಿಡುಗಡೆ ಆದಾಗ ಆಯ್ತು, ಇನ್ನೂ ಒಂದ್ ಸ್ವಲ್ಪ ದಿವಸ ಇದ್ದು ನೋಡಿ, ಹುಷಾರಾಗದೆ ಹೋದ್ರೆ ನಮ್ಮ ಊರಿಗೆ ಬಂದ್ಬಿಡಿ, ನರನಾಡಿ ಎಲ್ಲ ನೋಡಿ ಪರೀಕ್ಷೆ ಮಾಡಿ ಔಷಧಿ ಕೊಡ್ತೀನಿ. ಇದು ನನ್ನ ವಿಳಾಸ ಇಟ್ಕೊಂಡಿರಿ. ನೀನು ಅಷ್ಟೇ ಅಮ್ಮ, ರಿಟೈರ್ಡ್ ಆದ್ಮೇಲೆ ಊರಿಗೆ ಬಂದ್ಬಿಡು. ಬನ್ನಿ, ಅವ್ರ ಕೈಲಿ ಆಗದೆ ಹೋದ್ರೆ ಆ ಕೇಸ್ ನಾನ್ ನೋಡ್ಕೋತೀನಿ. ಅದ್ರದ್ದು ಕಾಯಿಲೆ ವಾಸಿ ಆಗ್ಲಿಲ್ಲ ಅಂತ ನಿಂದು ಹತ್ರ ಅದ್ರದ್ದು ಬರೋದಿಲ್ಲ, ನಿಂದು ತಿರುಗಿ ಆಸ್ಪತ್ರೆಗೆ ಬರದೇ ಇದ್ರೆ ಸಾಕು. ಆಯ್ತು ಆಯ್ತು, ಬರ್ತೇವೆ ಅಪ್ಪ. ಆಸ್ಪತ್ರೆಗೆ ಮಸಾಣಿಕೆ, ತಿರುಗಿ ಬರ್ತೀನಿ ಅಂತ ಹೇಳ್ಬೇಡ, ಹೋಗ್ತಾನೆ ಇರ್ಬೇಕು. ನಡಿಯಾ ಹೋಗು.